ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಗಸ್ತ್ಯ ಬಡಗೆರೆ ಅಂತ. ಅಗ್ರಸೇನ ಸಿನಿಮಾದಲ್ಲಿ ಆದಿಶೇಷ ಅನ್ನೋ ಕ್ಯಾರೆಕ್ಟರ್ ಪಾತ್ರ ಮಾಡಿದ್ದೀನಿ. ಅದೇ ಹೇಳಿ, 23 ಸಿನಿಮಾ ಬಿಡುಗಡೆ ಆಗ್ತದೆ. ನಿಮ್ಮ ಪಾತ್ರ ಡಬ್ಬಿಂಗ್ ಮಾಡಬೇಕಾದ್ರೆ ನೋಡಿರ್ತೀರಾ ಅಥವಾ ಸಿನಿಮಾ ಆಲ್ರೆಡಿ ನೋಡಿರ್ತೀರಾ, ಹೇಗೆ ಅನ್ನಿಸ್ತಾ ಇದೆ ಪಾತ್ರ ಬಗ್ಗೆ, ಸಿನಿಮಾದ ಬಗ್ಗೆ? ಸರ್, ಸಿನಿಮಾದಲ್ಲಿ ನನ್ನ ಪಾತ್ರ ಎಂಟೈರ್ ಸಿನಿಮಾಗೆ ಒಂದು ಹೈಲೈಟೆಡ್ ಕ್ಯಾರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಈ ಸಿನಿಮಾದಲ್ಲಿ ಯಾವುದೇ ಲವರ್ ಬಾಯ್ ಇರ್ಬೋದು ಅಥವಾ ಹೀರೋ ಫ್ರೆಂಡ್ ಆಗಿರ್ಬೋದು ಆ ಥರ ಕ್ಯಾರೆಕ್ಟರ್ ಮಾಡಿಲ್ಲ. ಎಂಟೈರ್ ಸಿನಿಮಾದಲ್ಲಿ ನಮ್ಮದೊಂದು ರಗಡ್ ಲುಕ್ ಇರುತ್ತೆ, ಮ್ಯಾಸಿವ್ ಫೈಟ್ಸ್ ಇದೆ. ಫಸ್ಟ್ ಟೈಮು ರೈನ್ ಎಫೆಕ್ಟ್ ಫೈಟಲ್ಲಿ ಕಾಣಿಸ್ಕೊಂಡಿದ್ದೀವಿ, ಪ್ಲಸ್ ಒಂದು ಕ್ಲೈಮ್ಯಾಕ್ಸ್ ಫೈಟಲ್ಲಿ ಕಾಣಿಸ್ಕೊಂಡಿದ್ದೀವಿ, ಪ್ಲಸ್ ಇನ್ನೊಂದು ಲೀಡು ಹೀರೋ ಅಮರ್ ಅಂತಿದ್ದಾರೆ, ಅವರು ಸಹಿತ ನಮ್ಮ ಕೈಲಿ ಒದೆ ತಿನ್ನೋ ಅಂಥ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ಬರುತ್ತೆ. ಜನಗಳ ಮಧ್ಯೆ ನಾವು ಹೋಗಿ ಪ್ರಚಾರಕ್ಕಂತ ಹೋದಾಗ ಆ ಕಡೆ ಲವ್ ಕಂಟೆಂಟ್ ಇದೆ, ಈ ಕಡೆ ತಂದೆ ಪ್ಲಸ್ ಮಗನ ಬಾಂಧವ್ಯ ಇರೋದ್ರಿಂದ ಜನ ಫಸ್ಟು ನಮ್ಮನ್ನು ಹೀರೋ ಅನ್ನೋದಕ್ಕಿಂತ, ಸರ್ ಈ ಸಿನಿಮಾದಲ್ಲಿ ವಿಲನ ಸರ್ ನೀವು ಅಂತ ಕೇಳೋದೇ ಜಾಸ್ತಿ ಆಗಿಬಿಟ್ಟಿದೆ. ಸೊ ಆಗ ನಾನು ಎಕ್ಸ್ಪ್ಲನೇಷನ್ ಕೊಡ್ತಿರೋದಷ್ಟೇ, ನಾನು ಹೀರೋನೋ ವಿಲನೋ ನೀವೇ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಯಾಕಂದರೆ ಹೀರೋನು ಹೊಡಿತಾ ಇದ್ದೀರಾ, ಈ ಕಡೆ ಹೀರೋಯಿನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀರಾ, ಏನು ಸರ್ ನಿಮ್ಮ ಪಾತ್ರ ಈ ಥರ ಇದೆ ಅಂತ ಜನ ತುಂಬ ಒಂದು ವಿಭಿನ್ನವಾಗಿ ಕೇಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಸಿನಿಮಾದಲ್ಲಿ ನಾನೊಬ್ಬ ಹೀರೋ ಆಗಿದ್ದೀನಿ, ಬಟ್ ನನ್ನ ಲುಕ್ ವೈಸ್ ಇರ್ಬೋದು, ನನ್ನ ಮ್ಯಾನರಿಸಮ್ ಇರ್ಬೋದು, ನಮ್ಮ ಆ್ಯಟಿಟ್ಯೂಡ್ಸ್ ಇರ್ಬೋದು, ಮತ್ತು ನಮಗೆ ಕೊಟ್ಟಿರೋಂಥ ಒಂದು ಪಾತ್ರ ಇರ್ಬೋದು, ಫಸ್ಟ್ ಯಾರನ್ನ ನೋಡಿದ್ರೆ ಫೀಲ್ ಆಗುತ್ತೆ ಅದು ಒಂದು ನೆಗೆಟಿವ್ ಶೇಡೋ ಅಂತ. ಬಟ್ ಸಿನಿಮಾದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಶೇಡಲ್ಲಿದ್ದೀವಿ ಅಂತ. ಓಕೆ, ಸಿನಿಮಾ ಹೇಗೆ ಬಂದಿದೆ ಅಂತ? ಸರ್, ಸಿನಿಮಾ ತುಂಬ ಸುಂದರವಾಗಿ ಬಂದಿದೆ. ನಮ್ಮ ನಿರ್ದೇಶಕರು ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದಾರೆ. ಒಂದು ಇಂಟ್ರೋಲ್ ಬ್ಲಾಕ್ ಅಂತೂ ಅದ್ಭುತವಾಗಿದೆ, ಡಬಲ್ ಟ್ರ್ಯಾಕಲ್ಲಿ ಕತೆ ಹೋಗ್ತಾ ಇದೆ, ಒಂದು ಲವ್ ಜೋಡಿ ಇರುತ್ತೆ, ಪ್ಲಸ್ ಒಂದು ತಂದೆ ಮಗನ ಸೆಂಟಿಮೆಂಟ್ ಇರುತ್ತೆ. ಸಿನಿಮಾದಲ್ಲಿ ಎವ್ರಿಥಿಂಗ್ ತುಂಬ ಚೆನ್ನಾಗಿ, ಒಂದು ಸ್ಕ್ರೀನ್ ಪ್ಲೇ ಇರ್ಬೋದು, ಒಂದು ಟೆಕ್ನಿಕಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಅದಾದ ಮೇಲೆ 5 ಸಾಂಗು, ಒಂದು 3 ಪ್ಲಸ್ ಒಂದು ಬಿಟ್ ಫೈಟು, 4 ಫೈಟ್ಗಳಿದ್ದಾವೆ. ಎಲ್ಲ ಸಾಂಗುಗಳು ಒಂದೊಂದು ಶೈಲಿಯಲ್ಲಿ ಮೂಡಿಬಂದಿದೆ. ಒಂದು ಜಾತ್ರೆ ಸೆಟಪ್ಪು, ಅದು ಒಂದು ಹಳ್ಳಿ ಜನಾಂಗನ ಒಂದು ಆಕರ್ಷಣೆ ಮಾಡೋದಕ್ಕೋಸ್ಕರ ಒಂದು ಜಾತ್ರೆ ಸೆಟಪ್ ಮಾಡಿ ಸಾಂಗ್ ಮಾಡಿದ್ದೀವಿ. ಇನ್ನೊಂದು ಹಾಗೆ ಪ್ರೀತ್ಸೋರ್ಗೋಸ್ಕರ ದಸರಾ ಗೊಂಬೆ ಅನ್ನೋ ಸಾಂಗ್ ಮಾಡಿದ್ದೀವಿ, ಆಲ್ರೆಡಿ ಅದು ಯೂಟ್ಯೂಬಲ್ಲಿ ತುಂಬ ಪ್ರಶಂಸೆಯನ್ನು ಪಡ್ಕೊಂಡಿದೆ. ಅದಾದ ಮೇಲೆ ಒಂದು ಲವ್ ಪ್ಯಾತು ಇವತ್ತು ನಾವು ರಿಲೀಸ್ ಮಾಡಿದ್ದೀವಿ, ಜೂನ್ 21. ಅದಾದಮೇಲೆ ಇನ್ನೂ 2 ಸಾಂಗ್ ಇದ್ದಾವೆ, ಅದು ನೀವು ಸಿನಿಮಾದಲ್ಲೇ ನೋಡಬೇಕು. ಆ ಸಾಂಗ್ ರಿವೀಲ್ಸ್ ಆದರೆ ಕತೆಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತೇಳಿ ಆ ಸಾಂಗ್ ರಿವೀಲ್ ಮಾಡಲಿಲ್ಲ. ಇನ್ನೂ 2 ಸಾಂಗ್ ಇದೆ. ಸೊ ಈ ರೀತಿ ಒಟ್ಟಾರೆ ಒಳ್ಳೆ ಅಡುಗೆ ಮಾಡಿದ್ದೀವಿ, ಜನ ಬರಬೇಕು, ಆ ಸ್ವಾದನ ಸವಿಸ್ಬೇಕು, ಅದನ್ನು ಸೇವಿಸಿ ಒಳ್ಳೆ ಊಟನೋ ಇಲ್ವಾ ಅನ್ನೋದು ನೀವು ಹೇಳಬೇಕು, ನೀವು ತೀರ್ಮಾನ ಮಾಡಬೇಕು. ಕೊನೆಗೆ ಆಡಿಯನ್ಸ್ ಕೋರ್ಟ್ ಇದ್ದ ಫೈನಲ್ ಕೋರ್ಟ್. ನಾವೇನೇ ಹೇಳಿ ನಮ್ಮ ಸಿನಿಮಾ ಬಗ್ಗೆ, ಫೈನಲಿ ನೀವೇನು ಜಡ್ಜ್ ಮಾಡ್ತೀರಾ ಅದೇ ಆ ಸಿನಿಮಾ ಆಗಿರುತ್ತೆ. ಗೆಲ್ಸೋರು ನೀವೇ, ಅದನ್ನು ಹಿಡಿಯೋರು ನೀವೇ, ಬಿಡಿಯೋರು ನೀವೇ, ಎಲ್ಲ ನೀವೇ. ಸೊ ನಿಮ್ಮ ಕೈಯಲ್ಲಿದೆ ಸರ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶ್ರಮ ಕರ್ತವ್ಯ ನಾವು ಹಾಕಿದ್ದೀವಿ, ನಮ್ಮ ರೋಲ್ ನಾವು ಮಾಡಿದ್ದೀವಿ, ಉಳಿದಿದ್ದು ಜನ ಆದೇಶಕ್ಕೆ ಕಾಯ್ತಾ ಇದ್ದೀವಿ ಸರ್. ಓಕೆ, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್.